ನಮಸ್ಕಾರ ವೀಕ್ಷಕರ ಇಲ್ಲಿನ ಒಂದು ವಿಭಿನ್ನವಾದ ಕತೆ ಇವಳು ರೇಖಾ ಒಂದು ರೆಸ್ಟೋರೆಂಟ್ನಲ್ಲಿ ತನ್ನ ಪಾರ್ಟ್ನರ್ಗಾಗಿ ಡೇಟಿಂಗ್ಗೋಸ್ಕರ ಕಾಯ್ತಾ ಇರ್ತಾಳೆ ಇದರಲ್ಲಿ ಕೂತಿದ ಹುಡುಗ ಆಕೆಗೆ ಲೈನ್ ಹೊಡಿತಾ ಇರ್ತಾನೆ ಅದಕ್ಕೆ ರೇಖಾ ಅವನ ಟೇಬಲ್ಗೆ ಹೋಗಿಬಿಟ್ಟು ಅವನ ಚಿಕನ್ ತಿಂತಾಳೆ ಅವನು ಫ್ಲರ್ಟ್ ಮಾಡಿದ್ದಕ್ಕೆ ಬೈದು ಮತ್ತೆ ವಾಪಸ್ ಅವಳ ಟೇಬಲ್ಗೆ ಹೋಗ್ತಾಳೆ ಅವನು ರೋಷನ್ ರೇಖಾ ಜೊತೆ ಡೇಟಿಂಗ್ ಬರ್ತಿದ್ದಂಥ ಹುಡುಗನಾಗಿರ್ತಾನೆ ಟ್ರಾಫಿಕ್ನಲ್ಲಿ ಸಿಕ್ಕಿಕೊಂಡಿರ್ತಾನೆ ಇದರಿಂದ ರೇಖಾಗೆ ಕೋಪ ಬರುತ್ತೆ ಅದೇ ಸಮಯಕ್ಕೆ ಕಾಜಲ್ ಕರೆ ಮಾಡ್ತಾಳೆ ನನ್ನ ಹುಡುಗ ಇನ್ನೂ ಬಂದಿಲ್ಲ ಕಾಲ್ ಕೂಡ ತಗೊಂತಿಲ್ಲ ಇನ್ನು ಸ್ವಲ್ಪ ವೆಯ್ಟ್ ಮಾಡಿ ಮಾಡು ಅಂತ ಕಾಜಲ್ ಕೂಡ ಹೇಳ್ತಾಳೆ ಅದೇ ಸಮಯಕ್ಕೆ ರೋಷನ್ ಬರ್ತಾನೆ ಅದಕ್ಕೆ ರೇಖಾ ನೀನೊಬ್ಬ ಲೂಸ್ ನನಗೆ ಬೋರ್ ಹೊಡಿಸಿದೆ ಬಿಟ್ಟೆ ಅಂತ ಹೇಳ್ತಾಳೆ ಈ ದಿನ ಸ್ಪೆಷಲ್ ಆಗಬೇಕು ಅದು ನಿನ್ನ ಜವಾಬ್ದಾರಿ ಅಂತಾಳೆ ಆವಾಗ ಇಬ್ಬರು ದಮ್ ಹೊಡಿತಾರೆ ರೇಖಾ ಕಂಫರ್ಟಬಲ್ ಆಗಿ ಇರ್ತಾಳೆ ಅಂದುಕೊಂಡಿರ್ತಾಳೆ ಆದರೆ ರೋಷನ್ ನರ್ವಸ್ ಆಗಿರ್ತಾನೆ ಮಾತಾಡೋಕ್ಕೂ ಕೂಡ ಮುಜುಗರ ಪಡ್ತಿರ್ತಾನೆ ಅದಕ್ಕೆ ರೇಖಾ ರೂಢ್ ಆಗಿ ಮಾತಾಡಿಬಿಟ್ಟೆ ಸಾರಿ ಅಂತ ಹೇಳಿಬಿಟ್ಟು ಹತ್ತಿರ ಬರ್ತಾಳೆ ಇಲ್ಲಿವರೆಗೂ ಯಾರೂ ನನ್ನ ಕಾಯಿಸಿಲ್ಲ ಅಂತ ಹೇಳುತ್ತಾ ರೇಖಾ ಹತ್ತಿರ ಬರ್ತಾಳೆ ಇದರಿಂದ ರೋಷನ್ ವಾಶ್ರೂಮ್ಗೆ ಎದುರು ಬಿಟ್ಟು ಓಡೋಗ್ತಾನೆ ಕಾಜಲ್ಗೆ ಕರೆ ಮಾಡಿ ಇಲ್ಲೇ ಇವನು ಎಷ್ಟು ಫ್ಲರ್ ಮಾಡಿದರೂ ಹತ್ತಿರ ಬರ್ತಾನೆ ಇಲ್ಲ ನೋಡಿದ ತಕ್ಷಣ ಮೇಲೆ ಬೀಳುವಂತೆ ಚಾಟಿಂಗ್ ಮಾಡ್ತಿದ್ದ ನನ್ನ ಮೂಡ್ ಖರಾಬ್ ಆಗಿದೆ ನಾನು ವಾಪಸ್ ಬರ್ತೀನಿ ಅಂತಾಳೆ ವಾಶ್ರೂಮ್ನಲ್ಲಿ ರೋಷನ್ಗೆ ಯಾರೋ ಪಂಚ್ ಮಾಡ್ತಾರೆ ವಾಪಸ್ ಬಂದ ರೋಷನ್ ಬೇರೆ ರೀತಿ ಮಾತಾಡ್ತಾನೆ ಈಗ ಬಿಂದಸ್ ಆಗಿ ಫ್ಲರ್ಟ್ ಮಾಡ್ತಾನೆ ಥ್ಯಾಂಕ್ ಯು ರೋಷನ್ ನೀನು ನನ್ನ ಖುಷಿ ಪಡಿಸಿದೆ ಸಮಯ ವ್ಯರ್ಥ ಮಾಡಲಿಲ್ಲ ಅಂತ ಎಣ್ಣೆ ಹೊಡೆಯುತ್ತಾ ಸರಿ ಬಾ ಎಲ್ಲಿ ಹೋಗೋಣ ಅಂತ ಕಾರಿನಲ್ಲಿ ಈಗ ಇಬ್ಬರು ಕಾರಿನಲ್ಲಿ ಹೊರಡ್ತಾರೆ ಒಂದು ಹೋಟೆಲ್ನಲ್ಲಿ ರೂಮ್ ಕೂಡ ಮಾಡ್ತಾರೆ ಸರಸ ಕೂಡ ಆಗುತ್ತೆ ಅಂತ ಟೈಮ್ನಲ್ಲಿ ರೋಷನ್ ಅಂತಾಳೆ ಅದಕ್ಕೆ ರೋಷನ್ ಬೇಡ ರೋಹನ್ ಅಂತ ಕರಿ ಅಂತ ಹೇಳ್ತಾನೆ ಅದಕ್ಕೆ ಎಣ್ಣೆ ಹೊಡಿ ಹೊಡೆದ ನಶೆಯಲ್ಲಿ ಅರ್ಥವಾಗುವುದಿಲ್ಲ ಆಕೆಗೆ ಇಬ್ಬರು ಶುಭರಾತ್ರಿ ಕೂಡ ನಡೆಸ್ತಾರೆ ಎಣ್ಣೆಯಲ್ಲಿ ತೇಲುತ್ತಿದ್ದ ಆಕೆಗೆ ಎಣ್ಣೆ ಇಳಿದ ಮೇಲೆ ರೇಖಾ ಕೇಳ್ತಾಳೆ ನನ್ನ ಜೊತೆ ಹೇಗಿತ್ತು ಅಂತ ಅದಕ್ಕೆ ನಾನು ನನ್ನ ಅಣ್ಣನ ರೀತಿಯಲ್ಲ ನನಗೆ ಹುಡುಗಿಯರ ಬಿಟ್ಟು ಇರೋಕೆ ಆಗಲ್ಲ ಅದಕ್ಕೆ ನಿನ್ನ ಜೊತೆ ಬಂದೆ ಅಂತಾನೆ ಅವಳು ಏಳು ಏಳೋ ಅಷ್ಟರಲ್ಲಿ ರೋಷನ್ ಅಲ್ಲಿಂದ ಹೋಗಿರ್ತಾನೆ ಅವಳು ಏಳೋ ಟೈಮ್ಗೆ ಮತ್ತೆ ವಾಪಸ್ ಬರ್ತಾನೆ ಅವರಿಬ್ಬರ ನಡುವೆ ಶುಭ ಮುಂಜಾನೆ ಕೂಡ ನಡೆಯುತ್ತೆ ಟೈಮ್ನಲ್ಲಿ ರೋಷನ್ ಅವಳ ಬ್ರದರ್ ಕೂಡ ಬಂದಿರ್ತಾನೆ ಇಬ್ಬರನ್ನು ನೋಡಿ ರೇಖಾ ಜ್ಞಾನ ತಪ್ಪುತ್ತಾಳೆ ನೀಲಿ ಶರ್ಟ್ನಲ್ಲಿ ಇರೋದು ರೋಷನ್ ಗ್ರೇ ಶರ್ಟ್ನಲ್ಲಿ ಇರೋದು ರೋಹನ್ ಇಬ್ಬರ ಬಾತ್ರೂಮ್ನಲ್ಲಿ ರೋಷನ್ಗೆ ಹೊಡೆದು ರೋಷನ್ ಬಂದಿರ್ತಾನೆ ರೋಷನ್ ಖಾತೆಯಲ್ಲಿ ರೋಷನ್ ರೋಹನ್ ರೇಖಾಗೆ ಮೆಸೇಜ್ ಮಾಡ್ತಾ ಇರ್ತಾನೆ ಅದಕ್ಕೆ ರೋಷನ್ ನನ್ನ ಎಫ್ ಬಿ ನೋಡಿ ನನ್ನ ಇಷ್ಟಪಡ್ತಾ ಇರೋದು ರೇಖಾ ನನ್ನವಳು ಅದಕ್ಕೆ ನಿನ್ನವಳಾಗ್ತಾಳೆ ಅಂತ ರೋಷನ್ ಹೇಳ್ತಾನೆ ಅದಕ್ಕೆ ರೋಹನ್ ಹೇಳ್ತಾನೆ ಆಕೆ ನನ್ನ ಮಾತಿಗೆ ಇಂಪ್ರೆಸ್ ಆಗಿರೋದು ಎಫ್ ಬಿ ಖಾತೆ ಮೊದಲ ಹೆಜ್ಜೆ ಅಷ್ಟೆ ಅಂತಾನೆ ರೋಹನ್ ರಾತ್ರಿ ರೋಹನ್ ಇದ್ದ ನಾನು ಬೆಳಗ್ಗೆ ಇದ್ದಿದ್ದು ಯಾರು ಬೆಟರ್ ಅಂತ ರೋಷನ್ ಕೇಳ್ತಾನೆ ಅದಕ್ಕೆ ರೇಖಾ ನೀವು ಇಬ್ಬರೂ ನನ್ನ ಜೊತೆ ತಪ್ಪಾಗಿ ನಡ್ಕೊಂಡ್ರಿ ನನ್ನನ್ನು ಬಳಸ್ಕೊಂಡ್ರಿ ನಾನು ನಿಮ್ಮನ್ನು ಅರೆಸ್ಟ್ ಮಾಡಿಸಬಹುದು ಎಂದು ಬೈದು ಅಲ್ಲಿಂದ ಹೊರಡ್ತಾಳೆ ಆಮೇಲೆ ರೋಷನ್ ಮತ್ತು ರೋಹನ್ ನಡುವೆ ಒಪ್ಪಂದ ನಡೆಯುತ್ತೆ ಆನ್ಲೈನ್ ಚಾಟಿಂಗ್ ಮಾಡಿ ನೀನು ಡೇಟಿಂಗ್ ಕರೆಸು ನಾನು ಮಾತಿಂದ ಪಠಾಯಿಸ್ತೇನೆ ಆಮೇಲೆ ಹೋಟೆಲ್ನ ರೂಮ್ನಲ್ಲಿ ನೀನು ಇರೋ ಮಧ್ಯರಾತ್ರಿ ಬದಲಾಗೋಣ ಒಂದೇ ಏಟಿಗೆ ಎರಡು ಹಾಕಿ ಇಬ್ಬರು ಖುಷಿ ಪಡೋಣ ಅಂತಾರೆ ಅಷ್ಟರಲ್ಲಿ ರೂಮ್ಗೆ ಲೇಡಿ ವೇಟರ್ ಬರ್ತಾಳೆ ಆಕೆ ನೋಡಿದ ನೋಡಿದರೆ ಸೇಮ್ ಟು ಸೇಮ್ ರೇಖಾ ಥರನೇ ಇರ್ತಾಳೆ ಇಬ್ಬರು ಟೆನ್ಷನ್ ಆಗ್ತಾರೆ ಇವಳು ರೇಖಾನ ಅವಳಿ ಸಿಸ್ಟರ್ ಇರಬಹುದು ಅಂತ ನಮ್ಮ ರೀತಿಯೇ ಇದು ಕೂಡ ಅಂತ ಕನ್ಫ್ಯೂಷನ್ ಆಗ್ತಾರೆ ಇಲ್ಲಿಗೆ ಕತೆ ಕೂಡ ಮುಗಿಯುತ್ತೆ